ಕೋವಿಡ್ ಸಂದರ್ಭದಲ್ಲಿ ಶ್ರಮಿಸುತ್ತಿರುವ ಸಿಎಂ ಯಡಿಯೂರಪ್ಪ ಶ್ರಮಜೀವಿಯಾಗಿದ್ದು ಅವರಿಗೆ ಎಲ್ಲರೂ ಬೆಂಬಲ ನೀಡಬೇಕೆಂದು ಹುಕ್ಕೇರಿ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಯಡಿಯೂರಪ್ಪನವರ ಪರ ಬ್ಯಾಟಿಂಗ್ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಯಡಿಯೂರಪ್ಪ ಸರ್ಕಾರದ ಒಂದು ವರ್ಷ ಪೂರ್ಣಗೊಂಡ ನೆನಪಿನ ಹಿನ್ನೆಲೆಯಲ್ಲಿ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸಸಿ ನೆಟ್ಟ ಬಳಿಕ ಮಾಧ್ಯಮದೊಂದಿಗೆ ಅವರು ಮಾತನಾಡಿದರು. ಕಳೆದ ಒಂದು ವರ್ಷದಲ್ಲಿ ಸಿಎಂ ಯಡಿಯೂರಪ್ಪ ಅತ್ಯುತ್ತಮವಾಗಿ ಸರ್ಕಾರ ನಡೆಸಿದ್ದಾರೆ. ಅತಿವೃಷ್ಟಿ ಹಾಗೂ ಕೋವಿಡ್ ಸಂದರ್ಭದಲ್ಲೂ ಚೆನ್ನಾಗಿ ಆಡಳಿತ ನಡೆಸಿದ್ದಾರೆ. ವಿರೋಧ ಪಕ್ಷಗಳು ಅವ್ಯವಹಾರದ ಬಗ್ಗೆ ಸುಳ್ಳು ಆರೋಪ ಮಾಡುವುದನ್ನು ನಿಲ್ಲಿಸಬೇಕು. ಸಿದ್ದರಾಮಯ್ಯನವರು ಕೋವಿಡ್ ಸಂದರ್ಭದಲ್ಲಿ ಆರೋಪ ಮಾಡುವುದನ್ನು ಬಿಟ್ಟು ಸಹಕಾರ ನೀಡಬೇಕು. ಮುಂದಿನ 3 ವರ್ಷ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಉತ್ತಮ ಆಡಳಿತ ನೀಡಲಿದೆ ಎಂದರು. ಇನ್ನು 1 ವರ್ಷದ ಸಾಧನೆ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರಾಸಕ್ತಿ ವಿಚಾರದ ಪ್ರತಿಕ್ರಿಯೆಗೆ ಮಾತನಾಡಿದ ಅವರು, ಯಡಿಯೂರಪ್ಪನವರಿಗೆ ಪ್ರಧಾನಿ ಸೇರಿದಂತೆ ಎಲ್ಲ ಕೇಂದ್ರ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ, ಅದು ಮಾಧ್ಯಮಗಳಿಗೆ ಗೊತ್ತಾಗಿಲ್ಲ ಎಂದರು. ಇನ್ನು ನಿಗಮ ಮಂಡಳಿ ಆಯ್ಕೆ ಹಿನ್ನೆಲೆ ಭಿನ್ನಮತ ವಿಚಾರವಾಗಿ ಪ್ರತಿಕ್ರಿಯಿಸಿದ ಉಮೇಶ್ ಕತ್ತಿ, ನಿಗಮ ಮಂಡಳಿ ಆಯ್ಕೆ ಸಂದರ್ಭದಲ್ಲಿ ಕೆಲ ಗೊಂದಲಗಳಿರುತ್ತವೆ, ಅದು ಸ್ವಾಭಾವಿಕ. ಇನ್ನು ಶಾಸಕ ತಿಪ್ಪಾರೆಡ್ಡಿ ಹಾಗೂ ತಾವು ಇಬ್ಬರು ಉತ್ತಮ ಸ್ನೇಹಿತರಾಗಿದ್ದು ಇಬ್ಬರು ಸಚಿವರಾಗುವ ದಿನಗಳು ದೂರ ಇಲ್ಲ ಎಂದು ಬಿಜೆಪಿ ಶಾಸಕ ಉಮೇಶ್ ಕತ್ತಿ ಹೇಳಿದರು. 1 ವರ್ಷ ಪೂರ್ತಿಗೊಳಿಸಿದ ಸರ್ಕಾರ, ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವತ್ತಿನ ದಿನ ಜುಲೈ 27 ಅಧಿಕಾರ ಸ್ವೀಕಾರ ಮಾಡಿದ್ರು. ಅದಾದಮೇಲೆ ಆಗಸ್ಟ್ 1 ರಾಜ್ಯಾದ್ಯಂತ ಅತಿವೃಷ್ಟಿ, ಪೂರ್ಣ ವಿಶೇಷವಾಗಿ ಉತ್ತರ ಕರ್ನಾಟಕದಾದ್ಯಂತ ಅತಿವೃಷ್ಟಿಯಾಗಿ ಮುಂದಿನ 3 ತಿಂಗಳ ಕಾಲ ಬೆಳೆಗಳು ಹಾಳಾದವು, ಸಾಕಷ್ಟು ಬೆಣ್ಣೆಗಳು ಬಿದ್ದವು, ಜಾನುವಾರುಗಳು ಹಳ್ಳ ಕೊಳದಲ್ಲಿ ಹರಿದವು. ಎಲ್ಲ ತೊಂದರೆಗಳ ಮಧ್ಯೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಿದ ಯಡಿಯೂರಪ್ಪನವರು ಏಕೈಕ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಸುತ್ತಾಡಿ ದಾಖಲೆಯನ್ನು ನಿರ್ಮಿಸಿದ ಯಡಿಯೂರಪ್ಪನವರು ಹೇಳಿಕೆ ಇಚ್ಛೆ ಮಾಡ್ತೀನಿ. ಅದಾದಮೇಲೆ ಹೀಗೆ ಡಿಸೆಂಬರ್ ಈ ಕಾರ್ಯಕ್ರಮ ನಡೀತು. ಅದೇ ರೀತಿ ಜನವರಿಯಿಂದ ಮಾರ್ಚ್ವರೆಗೆ ಸರ್ಕಾರ ಒಂದು ರೀತಿ ನಡೆಸಿಕೊಂಡು ಒಂದು ಮಟ್ಟದಲ್ಲಿ ಕರೋನಾ ಅಂತ ಹೆಮ್ಮಾರಿ ವಿಶ್ವವಾದ್ಯಂತ ಹೆಮ್ಮಿಕೊಂಡಾಗ ವಿಶೇಷವಾಗಿ ದೇಶದಲ್ಲೂ ಸಹ ಕರೋನಾ ಹೆಮ್ಮಿಕೊಂಡಿತು. ಆದರೂ ರಾಜ್ಯದ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿಯಿಂದ ನಿಭಾಯಿಸಿ ಪ್ರಥಮ ಬಾರಿಗೆ ಕರೋನಾ ಏನು ಹೆಮ್ಮಾರಿ ಒಕ್ಕರಿಸಿತ್ತು ಆ ಸಂದರ್ಭದಲ್ಲಿ ರಾಜ್ಯದ ಜನ ದೇಶಾದ್ಯಂತ ನೋಡ್ತಾ ಇರುವಂಥ ಜನ ಯಡಿಯೂರಪ್ಪ ಸರ್ಕಾರ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥೇಳಿ ಹೆಮ್ಮೆಯಿಂದ ಹೇಳುವಂಥ ಕೆಲಸ ಮಾಡಿದರು. ಆದರೆ ಇತ್ತಿತ್ತಲಾಗಿ ವಿರೋಧ ಪಕ್ಷದ ಸಿದ್ದರಾಮಯ್ಯನವರು ಮತ್ತು ಯಡಿಯೂರಪ್ಪ DK ಶಿವಕುಮಾರ್ ಅವರು ಇವತ್ತು ಕಳೆದ ವಾರದಲ್ಲಿ ಈ ಮೆಡಿಕಲ್ ಇಕ್ವಿಪ್ಮೆಂಟ್ಗಳಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ಅತಿವೃಷ್ಟಿ, ಒಂದು ಕಡೆ ಈ ಕರೋನಾ ಹೆಮ್ಮಾರಿ, ಈ ಎರಡೂ ತೊಂದರೆಗಳಿಂದ ಪೂರ್ಣ ವರ್ಷ ಕಳೆದಂಥ ಮುಖ್ಯಮಂತ್ರಿಗಳು ಒಳ್ಳೆಯ ರೀತಿ ಕೆಲಸ ಮಾಡಿ ದಾಖಲೆಯನ್ನು ಸ್ಥಾಪನೆ ಮಾಡಿದಂಥ ದೇಶದಲ್ಲಿ ದಾಖಲೆಯನ್ನು ಸ್ಥಾಪಿಸಿದಂಥ ಮುಖ್ಯಮಂತ್ರಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು 1 ವರ್ಷ ಪೂರೈಸಿ 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದರೆ ಅವರು ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಹಾರೈಕೆ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ. ಇದಲ್ಲದೆ ವಿರೋಧ ಪಕ್ಷ ಬರೀ ವಿರೋಧ ಮಾಡಲಿಕ್ಕೆ ಇರಬಾರ್ದು. ಈ ಅತಿವೃಷ್ಟಿಯಲ್ಲಿ ತೊಂದರೆ ಒಳಗಂಥ ಸಮಾಜ ಮತ್ತು ಕರೋನಾದಲ್ಲಿ ತೊಂದರೆ ಒಳಗಂಥ ಸಮಾಜಕ್ಕೆ ಇನ್ನೂ ಏನು ಸಾಧ್ಯವೋ, ಇನ್ನೂ ಏನು ಸವಲತ್ತುಗಳನ್ನು ಕೊಡ್ಲಿಕ್ಕೆ ಸಾಧ್ಯವೋ ಅಂತ ಸಲಹೆ ಕೊಡ್ಬೇಕಂತ ವಿರೋಧ ಪಕ್ಷ ಇವತ್ತು ಬರೇ ಅದನ್ನು ಎನ್ಕ್ವೈರಿ ಮಾಡಿರಿ, ಅದನ್ನು ಅವ್ರು ಎನ್ಕ್ವೈರಿ ಮಾಡಿರಿ, ಇವ್ರು ಎನ್ಕ್ವೈರಿ ಮಾಡಿ ಅಂತ ಕೈಬಿಟ್ಟು ಇನ್ನೂ ಒಳ್ಳೆಯ ಸಲಹೆಗಳು ಕೊಟ್ಟು ಈ ಅತಿವೃಷ್ಟಿಯನ್ನು ನಿಭಾಯಿಸಲಿಕ್ಕೆ ಮತ್ತು ಕರೋನಾವನ್ನು ನಿಭಾಯಿಸಲಿಕ್ಕೆ ಏನು ಮುಖ್ಯಮಂತ್ರಿಗಳು ಶ್ರಮಪಟ್ಟರು ಆ ಶ್ರಮಪಟ್ಟಂಥ ಜೀವಿಗೆ ಇನ್ನೂ ಬೆಂಬಲ ಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ. 1 ವರ್ಷ ಆದಂಥ ಮುಖ್ಯಮಂತ್ರಿ 1 ವರ್ಷ ಪೂರೈಸಿ 2ನೇ ವರ್ಷದ ಪಾದಾರ್ಪಣೆ ಮಾಡಿದ್ದಾರೆ. ಕೇಂದ್ರದಿಂದ ಸಾಕಷ್ಟು ಜನ ಈ ಅಭಿನಂದನೆಗಳನ್ನು ವಿಶೇಷವಾಗಿ 1 ವರ್ಷ ಒಳ್ಳೆಯ ರೀತಿ ನಿಭಾಯಿಸಿದೆ ಅಂತೇಳಿ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ನಿಮಗೆ ಗೊತ್ತಾಗಲಿಕ್ಕಿಲ್ಲ, ಆದರೆ ನಮಗೆ ಗೊತ್ತಿದ್ದಂಥದ್ದು ಕೇಂದ್ರದ ನಮ್ಮ ಪಕ್ಷದ ನಾಯಕರು, ಪಕ್ಷದ ಹಿರಿಯರು, ಕೇಂದ್ರದ ಮಂತ್ರಿಗಳು, ಕೇಂದ್ರದ ಪ್ರಧಾನಮಂತ್ರಿಗಳು ಸಹ ಒಳ್ಳೆಯ ರೀತಿಯ ಸರ್ಕಾರ ನಡೆಸಿದೆ ಅಂತೇಳಿ ನಿಭಾಯಿಸಿದೆ ಅಂತೇಳಿ ಅಭಿನಂದನೆಗಳನ್ನು ಹೇಳುವಂಥ ಕೆಲಸ ಮಾಡಿದ್ದಾರೆ. ಒಂದು ಸರ್ಕಾರದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತನ್ನ ಪರಮಾವಧಿಯಲ್ಲಿ ಅವರ ಇಚ್ಛೆಗಳ ಅನುಗುಣವಾಗಿ ಮಂತ್ರಿಮಂಡಲ ವಿಸ್ತರಣೆ ಅವರ ವ್ಯಾಪ್ತಿಗೆ ಬರ್ತದೆ. ಅದಲ್ಲದೆ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನವು ಈ ಅವರ ವ್ಯಾಪ್ತಿಗೆ ಬರ್ತದೆ. ಈಗಾಗಲೇ 24 ನಿಗಮ ಮಂಡಳಿಗಳನ್ನು ಘೋಷಣೆ ಮಾಡಿದ್ದಾರೆ, 28 ಮಂತ್ರಿಗಳು ಕೆಲಸ ಮಾಡ್ತಿದ್ದಾರೆ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಇನ್ನೂ ಎಕ್ಸ್ಪ್ಯಾನ್ಷನ್ ರೀಸಬಲು ಮಾಡುವಂಥ ಅಧಿಕಾರ
ಮುಖ್ಯಮಂತ್ರಿಗಿದೆ. ಆ ಹಂತದಲ್ಲಿ ಕೆಲವು ಅಡರುತೊಡರುಗಳು ನಡೀತಾವೆ. ಬರತಕ್ಕಂಥ 3 ವರ್ಷಗಳಲ್ಲಿ ಯಡಿಯೂರಪ್ಪ ನೇತೃತ್ವದ ಒಳ್ಳೆಯ ಸರ್ಕಾರ ಕರ್ನಾಟಕದ ಅಧಿಕಾರ ಇರುತ್ತೆ, ಕರ್ನಾಟಕ ಜನತೆ ಸೇವೆಯನ್ನು ಸಲ್ಲಿಸ್ತದೆ. ತಿಬ್ಬಾರೆಡ್ಡಿ ನನ್ನ ಆತ್ಮೀಯ ಮಿತ್ರ, ಅವರ ಅವಮಾನ ಮಾಡಿದಾರೆ ಅಂತ ಹೇಳಿದ್ದಾರೆ, ನಾನು ಕೇಳಿದ್ದೀನಿ. ಆದರೆ ಅವರಿಗೆ ಮಂತ್ರಿ ಆಗಿಕೊಂಡಂಥ ಚಲ ಇರ್ಬೋದು, ನಾನು ಅವ್ರ ಕೂಡ ಮಂತ್ರಿ ಆಗುವಂಥ ನಿರ್ಮಾಣಗಳು ಭಾಳ ದೊಡ್ಡ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ.